ಅಂಗಡಿಯಲ್ಲಿ ಮಾರುವ ಕೋಲ್ಗೇಟ್ ಟೂತ್ ಪೇಸ್ಟ್ ಬಗ್ಗೆ ನೀವು ತಿಳಿದಿರಬಹುದು. ಅಮೆರಿಕದಲ್ಲಿ ವಾಸವಾಗಿದ್ದಂಥ ವಿಲಿಯಂ ಕೋಲ್ಗೇಟ್ ತನ್ನ 10ನೇ ವಯಸ್ಸಿನಲ್ಲಿ ವ್ಯಾಪಾರಕ್ಕೆ ಬಂದನು. ಬಹಳ ನಷ್ಟವಾಯಿತು. ಆ ನಷ್ಟಕ್ಕೆ ಕಾರಣ ತಾನು ದೇವರಿಗೆ ಪ್ರಥಮ ಸ್ಥಾನ ಕೊಡದಿರುವುದೆಂಬುದಾಗಿ ಆ ತನ್ನ ಸ್ನೇಹಿತನ ಸಲಹೆ ಮೇರೆಗೆ ಅವನು ತಿಳಿದುಕೊಂಡ. ನಂತರವಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ, ನಾನು ದೇವರಿಗೆ ಪ್ರಥಮ ಸ್ಥಾನ ಕೊಡುತ್ತೇನೆ, ನನ್ನ ಜೀವವನ್ನು ದೇವರಿಗೆ ಕೊಡುತ್ತೇನೆ, ನನ್ನ ಪ್ರಥಮ ಬರುವಂಥ ದಶಮ ಭಾಗವನ್ನು ದೇವರಿಗೆ ಕೊಡುತ್ತೇನೆ ಎಂಬುದಾಗಿ ತೀರ್ಮಾನಿಸಿಕೊಂಡು ಓ ಸ್ತೋತ್ರ ಕಂಪನಿಯನ್ನು ಹೊಸದಾಗಿ ಮತ್ತೆ ಆರಂಭಿಸಿದ. ದೇವರು ಅವನ ಕಂಪನಿಯನ್ನು ಬ್ಲೆಸ್ ಮಾಡಿದರು. ಅವರು ದೇವರಿಗೆ ಹೇಗೆ ಕೊಡುತ್ತಾ ಇದ್ದಾರೆ ಅಂದರೆ ಮೊದಲು 10%, ಆಮೇಲೆ 20%, 30%, ಕೊನೆಯದಾಗಿ ಅವರು 90%ರಷ್ಟು ದೇವರ ರಾಜ್ಯಕ್ಕೆ ಕೊಡಲಿಕ್ಕೆ ಆರಂಭಿಸಿದರಂತೆ. ಪ್ರೀತಿಯುಳ್ಳ ದೇವ ಜನರು, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಕೈ ಪ್ರಯಾಸವನ್ನು ಬ್ಲೆಸ್ ಮಾಡುವರು.